ಫ್ರೀ ಕರೆಂಟ್ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಬಿಲ್ ಹಾಕಿದ್ದಾರೆ. ನಾವು ಕೂಲ್ ಕೆಲಸ ಮಾಡೋರು, ಏನು ಮಾಡ್ಬೇಕಂತ ಗೊತ್ತ, ನೀರೇ ಇಲ್ಲ ನಮಗೆ, ಕುಡಿಯೋ ನೀರೆಲ್ಲ ಏನೂ ಇಲ್ಲ, ತುಂಬ ಕಷ್ಟ. ಅಲ್ಲೆಲ್ಲಿ ಹೋಗ್ಬೇಕು ಬಿಂದು ತಗೊಂಡು, ಅವ್ರು ಬಿಟ್ಟರೆ ಬಿಟ್ಟಾರ ಇಲ್ಲಂದ್ರೆ ಇಲ್ಲ. ಈಗ ಸುಮಾರು ಜನ ಹೇಳ್ತಾ ಇದ್ರು ಮನೆ ಸೋರ್ತಾ ಇದೆ, ಮಳೆ ಬಂದರೆ ಇರೋಕ್ಕಾಗಲ್ಲ, ತುಂಬ ಇದು. ಅದರಿಂದ ಕಾಯಿಲೆ ಏನಾದರೂ ಆಗ್ತದೆ? ಏನು ಇಲ್ಲ ಅಕ್ಕ, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬರ್ಬೋದು ಅಲ್ವಾ. ಇಲ್ಲಿ ಆಸ್ಪಾಸು ಆಸ್ಪತ್ರೆ ಹತ್ರ ಏನಾದರೂ ಇದೆಯಾ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಆಸ್ಪತ್ರೆ? ಅದು ಆವಾಗ ಆವಾಗ ಬರ್ತಾರೆ ಅವರು, ಯಾರು ಇದು ನರ್ಸ್, ಇದು ಗಾಡಿ ತಗೊಂಡು ಬರ್ತಾರೆ ಅವರು, ಗಾಡಿ ತಗೊಂಡ್ಬರ್ತಾರೆ. ಹಾಂ, ಪೂರೈಸಾರಲ್ಲ ಹಾಸ್ಪಿಟ್ಲ್ ಅಂದ್ರೆ ಆಂಬ್ಯುಲೆನ್ಸ್ ಥರ ಬರ್ತದೆ ಅಷ್ಟೇ. ಯಾವಾಗ ಒಂದು ದಿವಸ ಬರ್ತಾರೆ. ಸರ್ಕಾರಿ ಆಸ್ಪತ್ರೆ ಏನೂ ಇಲ್ಲ, ಅದೆಲ್ಲ ಕಾಗಸ್ ಟೌನ್ ಹೋಗ್ಬೇಕು. ಈಗ ನಿಮಗೆ ಏನಾದರೂ ಸಮಸ್ಯೆ ಆದರೆ, ಮಕ್ಳು ಜ್ವರ ಬಂದರೆ ಆಗೇನು ಮಾಡ್ತೀರಾ? ಹಾಸ್ಪಿಟ್ಲ್ಗೆ ಹೋಗಬೇಕು, ನಾವು ಸ್ವಂತ ದುಡ್ಡು ಇಟ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾರು ಸರಿಯಾಗಿ ನೋಡಲಿ, ಹೋಗಿದ್ರೆ ಬೋರಿಂಗ್ಗೆ ಹೋಗ್ಬೇಕು ಆ ಥರ. ಅದು ಅದು ಬಿಟ್ಟು ಮಕ್ಳಿಗೆ ಅಂಗನವಾಡಿ ಶಿಕ್ಷಣ ಅಂತ ಏನೂ ಇಲ್ವಾ? ಅದು ಇದೇ ಮಕ್ಕಳು ಅಲ್ಲ, ಇಲ್ಲೇದ ಹೋಗೋದು, ದುಡ್ಡು ಕೊಟ್ಟೆ ಹೋಗೋದು. ಅವರು ಕಾರ್ಪೊರೇಷನ್ಗೆ ಹೋಗ್ತಾರೆ, ಕಾರ್ಪೊರೇಷನ್ ಸ್ಕೂಲ್ ಹತ್ರ ಹಂಗೆ ಹೋಗ್ತಾರೆ. ಇದಿಷ್ಟು ನಿಮಗೆ ಸಮಸ್ಯೆ ಆಗ್ತಾ ಇದೆ. ಇವಾಗ ಬಿಲ್ ಹೇಳಿದ್ರಿ, ಓ ತಿಂಗಳು ಹೋಗ್ ತಿಂಗಳು ಆ ಜೀರೋ ಬ್ಯಾಲೆನ್ಸ್ ಬಂದಿದೆ. ಇವಾಗ ನೋಡಿದ್ರೆ ಎಂಟ್ನೂರು ರೂಪಾಯಿ ಬಂದಿದೆ. ಹೋಗಿ ಹೋಗ್ಬೇಕು